ಮೈಸೂರಿನ ನಜರ್ಬತ್ ಪೊಲೀಸ್ ಠಾಣೆಯಲ್ಲಿ ಚಿತ್ರದುರ್ಗದ ಮುರುಘಾ ಶ್ರೀ ಸೇರಿದಂತೆ ಐವರ ವಿರುದ್ಧ ದೂರು ದಾಖಲಾದ ಬಳಿಕ ಹಾಗೂ ದೂರು ದಾಖಲಾಗುವ ಮುನ್ನ ಮಕ್ಕಳ ಜೊತೆ ಇದ್ದು ಸತತ ಎಂಟು ದಿನಗಳ ಕಾಲ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಿದಂತಹ ಒಡನಾಡಿ ಸೇವಾ ಸಂಸ್ಥೆಯ ಆಪ್ತ ಸಮಾಲೋಚಕರಾದಂತಹ ಸರಸ್ವತಿ ಅವರು ನಮ್ಮ ಜೊತೆ ಇದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಎಂಟು ದಿನಗಳ ಕಾಲ ಅವರಿಗೆ ಆದಂತಹ ತುಮುಲಗಳು ಅವರಿಗಾದಂತಹ ನೋವುಗಳು ಸಂಕಟಗಳನ್ನ ಅವರು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಈಗ ಸಿದ್ಧ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಮೊದಲಿಗೆ ನಮಸ್ಕಾರ ನಾನು ಆರಂಭದಿಂದನೇ ಶುರು ಮಾಡ್ತೀನಿ ಮೇಡಮ್ ಮೊದಲಿಗೆ ಒಡನಾಡಿ ಸೇವಾ ಸಂಸ್ಥೆಗೆ ಮಕ್ಕಳು ಬರ್ತಾರೆ ಆ ಕ್ಷಣಗಳನ್ನು ನೀವು ನೆನ್ಸ್ಕೊಂಬೋದಾ ಮೇಡಮ್ ಹಾಂ ಸರ್ ಯಾಕಂದರೆ ಆ ಕ್ಷಣಗಳನ್ನ ಮರೆಯೋ ಹಾಗಿಲ್ಲ ಮಕ್ಕಳು ಫಸ್ಟ್ ಆಫ್ ಆಲ್ ನಮ್ಮ ಸಂಸ್ಥೆಗೆ ಬಂದಿದ್ದೇ ಒಂದು ಜಸ್ಟೀಸ್ಗೋಸ್ಕರ ಸೊ ಆ ದಿನಗಳ್ನ ಮರೆಯೋಕ್ಕಾಗಲ್ಲ ಸರ್ ಎಂಟು ದಿನಗಳ ಬಳಿಕ ಈ ಕ್ಷಣ ನೆನ್ಸ್ಕೊಂಡ್ರೆ ನಿಮ್ಗೆ ಯಾವ ರೀತಿ ಆಗ್ತಿದೆ ಈ ಎಂಟು ದಿನದಲ್ಲಿ ಲೈಫಲ್ಲಿ ಆಗದೆ ಇರೋ ದಿನಗಳು ಆ ದಿನಗಳು ಅಂತ ಹೇಳ್ತಾರಲ್ಲ ಸರ್ ಹಾಗಾಗಿದೆ ಈಗ ದೂರ ದಾಖಲಾಗ್ತದೆ ದೂರ ದಾಖಲಾಗ ಮುನ್ನ ಮಕ್ಕಳು ಒಡನಾಡಿ ಸೇವಾ ಸಂಸ್ಥೆಗೆ ಬರ್ತಾರೆ ಆರಂಭದಲ್ಲಿ ಭೇಟಿ ಆಗೋದು ನಿಮ್ನೆ ಮಾತಾಡ್ಸೋದು ನಿಮ್ನೆ ಅತ್ಯಾಪ್ತರಾಗ್ತಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ಅನುಭವಗಳನ್ನ ಹಂಚ್ಕೊಂಡಿರ್ತಾರೆ ನೀವು ಸದಾ ಜೊತೆಲಿ ಇರ್ತೀರಿ ಅನ್ನೋ ಒಂದ್ ಭರವಸೆ ಇರುತ್ತೆ ದೂರು ದಾಖಲಾದ ಬಳಿಕ ಚಿತ್ರದುರ್ಗಕ್ಕೆ ಮಕ್ಕಳ ಜೊತೆ ನೀವು ಕೂಡ ಹೋಗ್ತೀರಿ ಆ ಸಂದರ್ಭಗಳನ್ನ ಹಂಚ್ಕೊಬೋದ ಮೇಡಮ್ ಇಲ್ಲಿಂದ ಎಷ್ಟು ಗಂಟೆಗೆ ಹೋದ್ರಿ ಅಲ್ಲಿ ಎಷ್ಟು ಗಂಟೆಗೆ ರೀಚ್ ಆದ್ರಿ ಅಲ್ಲಿ ಏನಾಯ್ತು ಸರ್ ನಾವು ಫಸ್ಟ್ ಡೇ ಇಲ್ಲಿಂದ ಸಿ ಡಬ್ಲ್ಯೂ ಸಿ ಇಂದ ನಜರ್ಬಾದ್ ಪೊಲೀಸ್ ಸ್ಟೇಷನ್ಗೆ ಮಕ್ಕಳ ಜೊತೆಲೆ ಹೋದ್ವಿ ಇವಾಗ ಡೇ ಫಸ್ಟ್ ಇಂದನು ನಾನು ಮಕ್ಕಳ ಜೊತೆಲೆ ಇದ್ದೆ ಸಿ ಡಬ್ಲ್ಯೂ ಸಿ ನಲ್ಲಿ ಮಕ್ಕಳೆಲ್ಲ ಕೌನ್ಸಿಲಿಂಗ್ ಎಲ್ಲ ಆದ್ಮೇಲೆ ಡೈರೆಕ್ಟ್ ಸಿ ಡಬ್ಲ್ಯೂ ಸಿ ಇಂದ ನಜರ್ಬಾದ್ ಆಮೇಲೆ ಒಂದು ರಾತ್ರಿ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ನನಗೆ ಚಿತ್ರದುರ್ಗಕ್ಕೆ ಹೋಗೋದಿಕ್ಕೆ ರೆಡಿ ಆದ್ವಿ ಅಲ್ಲಿಂದ ನಮಗೆ ಒಂದೇನಂದ್ರೆ ಸ್ಟ್ರಗಲ್ ಅಂತಾನೆ ಹೇಳ್ಬೋದು ಈ ಒಂದು ಆ ಒಂದು ದಿನ ಹೆಂಗಾಗಿತ್ತು ಅಂದರೆ ಫಸ್ಟ್ ನನಗೆ ತುಂಬಾ ಭಯ ಆಯಿತು ಹೋಗುವಾಗ ಏನಾಗುತ್ತೋ ಇವಾಗ ನಾವು ಮನುಷ್ಯ್ರೆ ಇವಾಗ ಯಾಕಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ನಮಗಂತೂ ತುಂಬಾ ಭಯ ಆಯಿತು ಆ ಟೈಮಲ್ಲಿ ಏನಾಗುತ್ತೋ ಏನೋ ಈ ಕೇಸ್ ನ ತಗೊಂಡ್ ಹೋಗ್ತಾ ಇದೀವಿ ಮಧ್ಯಂತರದಲ್ಲಿ ಯಾರಾದ್ರೂ ಏನಾದರೂ ಮಾಡಿದ್ರೆ ಅದು ನಮ್ಗೆ ತುಂಬಾ ಭಯದಿಂದನೇ ಮತ್ತೆ ಏನು ಇನ್ನೊಂದ್ ಧೈರ್ಯ ಅಂದ್ರೆ ನಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಇತ್ತು ಎಸ್ಕರ್ಟ್ ಇತ್ತು ಆ ಒಂದು ಧೈರ್ಯ ಎಲ್ಲೋ ಒಂದು ಕಡೆ ನಮ್ಗೆ ಸಮಾಧಾನ ಕೊಡ್ತಿತ್ತು ಸೊ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಇರೋದ್ರಿಂದ ನಾವು ಧೈರ್ಯವಾಗಿ ಚಿತ್ರದುರ್ಗದ ಮೂರು ಮುಕ್ಕಾಲಿಗೆ ನಾವು ಅಲ್ಲಿ ರೀಚ್ ಆದ್ವಿ ಸರ್ ಮೇಡಮ್ ಮೊದಲನೇ ದಿನವೇ ನಿಮಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತವೆ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷ ಸುಮಾರಿಗೆ ನೀವು ಹೋಗ್ತೀರಿ ಮಳೆ ಜೋರು ಬರ್ತಿರ್ತದೆ ಆದರೆ ನಿಮ್ಮನ್ನ ಹೊರಗಡೆ ನಿಲ್ಲಿಸ್ತಾರೆ ಆ ಸಂದರ್ಭಕ್ಕೆ ಆದಂತಹ ಅನುಭವ ಏನು ಮೇಡಮ್ ಸರ್ ಫಸ್ಟ್ ಡೇ ನಾನು ಮರೆಯೋಕ್ಕಾಗಲ್ಲ ಯಾಕಂದರೆ ಮೂರು ಮುಕ್ಕಲ್ಗೆ ನಾವು ಇಲ್ಲಿಂದ ಕರ್ಕೊಂಡೋದಾಗ ಅಲ್ಲಿ ಸಿ ಡಬ್ಲ್ಯೂ ಸಿನಲ್ಲಿ ಎಲ್ಲ ಪ್ರೊಸೀಜರ್ ಎಲ್ಲ ತಗೋತಾರೆ ಮಕ್ಕಳನ್ನ ಒಳಗಡೆ ಕರ್ಕೋತಾರೆ ಬಟ್ ನಮ್ಮನ್ನು ಮಾತ್ರ ಅಲೋ ಮಾಡಲ್ಲ ಸಂಸ್ಥೆಯವರು ಇಲ್ಲ ಆಗಲ್ಲ ಅಂತ ಹೇಳಿದ್ರು ಆಮೇಲೆ ಮೈಸೂರು ಸಿ ಡಬ್ಲ್ಯೂ ಸಿ ಅವರು ಅಷ್ಟೇ ಆಯಿತು ಆ ಸಿ ಡಬ್ಲ್ಯೂ ಸಿಯಿಂದ ಈ ಸೆ ಟಿ ಸಿ ಡಬ್ಲ್ಯೂ ಸಿಗೆ ಗೆ ವರ್ಗಾವಣೆ ಆಗಿದೆ ಅಂತ ಹೇಳಿ ಅವರು ಅವ್ರ ಕರ್ತವ್ಯನ ಮಾಡಿದರು ನೆಕ್ಸ್ಟ್ ನಾವು ಏನಂತಂದ್ರೆ ಮನೆಗೆ ಹೋಗ್ಬೇಕು ಅನ್ನೋ ನಮಗೂ ಪ್ಲ್ಯಾನ್ ಇತ್ತು ಇನ್ನೂ ಅಂತ ಹೇಳಿ ಬಟ್ ನಮ್ಮ ಡೈರೆಕ್ಟರ್ಗಳು ಹೇಳದಂತ ಇದ್ರ ಮೇಲೆ ನಾವು ಮಕ್ಕಳು ಎಲ್ಲಿವರೆಗೂ ಇರ್ತಾರೆ ನೀವು ಹೋಗಿ ಅನ್ನೋವರೆಗು ನೀವು ಅಲ್ಲೇ ಇದ್ದು ಮಕ್ಕಳಿಗೆ ಸಾಂತ್ವನದ ಜೊತೆಗೆ ಮಾನಸಿಕ ಧೈರ್ಯನ ಹೇಳಬೇಕು ಅವರು ನಿಮ್ಮನ್ನ ನಂಬಿ ಇಲ್ಲಿಂದ ಬಂದಿದ್ದಾರೆ ಸೊ ನೀವು ಮಕ್ಕಳನ್ನ ಬಿಟ್ಟು ಎಲ್ಲೂ ಬರ ಹಾಗಿಲ್ಲ ಅಂತ ಹೇಳಿದ್ರು ಸೊ ನಾವು ನಮ್ಮ ಮಾರ್ಗದರ್ಶಕರ ಮಾತನ್ನ ಕೇಳಿ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಏನು ಅಂದ್ರೆ ನಾಲ್ಕು ಮುಕ್ಕಾಲು ಮೈಸೂರು ಸಿಇಬ್ಲ್ಯೂ ಸಿ ಅವ್ರು ಹೋದಾಗ ನಾಲ್ಕು ನಾಲ್ಕು ಮುಕ್ಕಾಲು ಆಗಿತ್ತು ಐದು ಗಂಟೆಯಿಂದ ಆರು ಗಂಟೆವರೆಗೂ ನಾವು ಸಿಇಬ್ಲ್ಯೂ ಸಿ ಹೊರ್ಗಡೆನೇ ಇದ್ವಿ ನಾನು ಮತ್ತೆ ನಮ್ಮ ಸೋಷಿಯಲ್ ವರ್ಕರು ಆರು ಗಂಟೆ ತನಕ ಇದ್ವಿ ಆರು ಗಂಟೆಯಲ್ಲಿ ಆ ಡ್ಯೂರೇಷನ್ ಅಲ್ಲಿ ಇಬ್ರು ಮೇಲ್ ಪಿ ಸಿಗಳು ಸಿ ಡಬ್ಲ್ಯೂ ಸಿ ಹೊರ್ಗಡೆ ಇದ್ರು ಆ ಟೈಮಲ್ಲಿ ಮಳೆ ಬರ್ತಿತ್ತು ನನಗೆ ಒಂದ್ ಕಡೆ ಭಯ ಇರೋದು ಇಬ್ರೇನೆ ಒಂದ್ ಇಬ್ರು ಮೇಲ್ಪಿಸಿಗಳಿದಾರೆ ನಾವಿಬ್ರು ಬಟ್ ಅವರು ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ರು ಆ ಟೈಮಲ್ಲಿ ಮಳೆ ಬರ್ತಿದ್ರು ನಿಂತ್ಕೊಳಕ್ ಜಾಗ ಇರಲಿಲ್ಲ ಅಲ್ಲಿ ಸಿ ಸಿಟಿವಿ ಫುಟೇಜ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಆ ಕಡೆಯಿಂದ ಆ ಕಡೆ ಹೋಗಿ ನಿಂತ್ಕೊಂಡ್ರೆ ಅಲ್ಲೂ ಮಳೆ ಸುರಿತಿತ್ತು ಈ ಕಡೆ ಬಂದ್ರೆ ಈ ಕಡೆನೂ ಮಳೆ ಸುರಿತಾ ಇತ್ತು ಯಾವ ಕಡೆನೂ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ ಮತ್ತೆ ಅಲ್ಲಿ ಕುತ್ಕೊಳ್ಳೋ ವರಾಂಡದಲ್ಲಿ ಪಿ ಸಿಗಳಿದ್ರು ಸೊ ಅವ್ರು ಹೇಳ್ತಾ ಇದ್ರು ಮೇಡಮ್ ಶೀಟ್ ಬೇಕಾ ಏನಾದ್ರು ಬೇಕಾ ಅಂತ ಇಲ್ಲ ಇಲ್ಲ ಸರ್ ನಮ್ಗೆ ವೆಹಿಕಲ್ ಬರ್ತಿದೆ ನಾವು ಹೋಗ್ತೀವಿ ಅಂತೇಳಿ ನಾನು ಹೇಳ್ದೆ ಅದು ಅಂದ್ರೆ ನಮ್ಗುನು ಇನ್ನೂ ನಿಂತ್ಕೊಳಕ್ ಆಗಲ್ಲ ಸರ್ ಯಾಕಂದ್ರೆ ಒಂದು ಒಂದು ಕ್ಷಣಾನು ನಾವು ತುಂಬಾ ಭಯಭೀತರಾಗಂತ ಸನ್ನಿವೇಶ ಅದು ಸೊ ಒಂದು ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಸೊ ನಾವು ಮಕ್ಳನ್ನ ಕರ್ಕೊಂಡು ಬಂದಿರೋದ್ರಿಂದ ನಮ್ಗೆ ಸೇಫ್ಟಿ ಜಾಸ್ತಿ ಬೇಕಾಗಿದ್ದು ಅಂತ ನನ್ಗನಿಸ್ತಿತ್ತು ಅನಿಸ್ತಿತ್ತು ಬಟ್ ಅಲ್ಲಿ ನನ್ಗೆ ಇಲ್ಲಿ ನಮ್ಗೆ ಸೇಫ್ಟಿ ಇರ್ತಿರ್ಲಿಲ್ಲ ಅಂತ ಫೀಲ್ ಆಯ್ತು ಮತ್ತೆ ಎಲ್ಲೋ ಒಂದ್ ಕಡೆ ನಾವು ಅಳು ಬರ್ದಿತ್ ನಮ್ಗೂನು ನಮ್ ಸ್ಥಿತಿ ಏನ್ ಈ ತರ ಆಗೋಯ್ತಲ್ಲ ನಾವು ಕರ್ಕೊಂಡ್ ಬಂದಿದೆ ತಪ್ಪಾಗ್ತಲ್ಲ ಯಾಕೆ ಜನರಿಗೆ ಅರ್ಥ ಆಗ್ತಿಲ್ಲ ಅಂತೇಳಿ ನನ್ಗುನು ಆ ಟೈಮ್ ಅಲ್ಲಿ ತುಂಬಾ ಬೇಜಾರಾಯ್ತು ಮತ್ತೆ ಅಳುನು ಬಂತು ಆಮೇಲೆ ನಮ್ಗೆ ನಾವೇನೆ ಧೈರ್ಯ ತಕೊಂಡ್ವಿ ಇಲ್ಲ ಮಕ್ಕಳು ನಮ್ಮನ್ನ ನಂಬಿ ಬಂದಿದ್ದಾರೆ ಅವ್ರಿಗೆ ನ್ಯಾಯ ಸಿಗೋದು ಬಿಡೋದು ಸೆಕೆಂಡರಿ ಬಟ್ ನಮ್ಮನ್ನ ನಂಬಿ ನಾವು ಅವ್ರ ಜೊತೆಲೆ ಇರಬೇಕು ಇದು ನಮ್ಮ ಕರ್ತವ್ಯ ಕೂಡ ಅರ್ಧದಲ್ಲೇ ಬಿಟ್ಟು ಹೋಗೋದು ಸರಿ ಹೋಗಲ್ಲ ಅಂತೇಳಿ ಆ ಡೇ ಫಸ್ಟ್ ಇಂದನೇ ನಾವು ಅಲ್ಲಿರ ಸ್ಟಾರ್ಟ್ ಮಾಡಿದ್ವಿ ಸರ್ ನೀವು ನಿಮ್ಮನ್ನ ಮತ್ತೆ ಮಕ್ಕಳನ್ನ ಬೇರ್ಪಡಿಸಿದ್ರಲ್ಲ ಮೇಡಮ್ ಆರಂಭದಲ್ಲೇ ಆ ಸಂದರ್ಭದಲ್ಲಿ ಮಕ್ಕಳ ಪರಿಸ್ಥಿತಿ ಹೇಗಿತ್ತು ನಿಮ್ಮ ಪರಿಸ್ಥಿತಿ ಹೇಗಿತ್ತು ಹ ಸರ್ ಏನಂತ ಅಂದ್ರೆ ಇವಾಗ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಒಂದು ನಂಬಿಕೆ ಇತ್ತು ಮೇಡಮ್ ನಮ್ ಕೊನೆವರೆಗೂ ನಮ್ ಜೊತೆ ಇರ್ತಾರೆ ಅವ್ರೆಲ್ಲೂ ನಮ್ನ ಮಧ್ಯಂತರದಲ್ಲಿ ಕೈ ಬಿಡಲ್ಲ ಅನ್ನೋದು ಅವ್ರಿಗೆ ಮಕ್ಕಳಿಗೆ ಒಂದು ಮೆಮೊರಿನಲ್ಲಿ ಸೇವ್ ಆದಂಗೆ ಆಗ್ಬಿಟ್ಟಿತ್ತು ಸೊ ಏನಂತಂದ್ರೆ ಆ ಟೈಮಲ್ಲಿ ಹೊರ್ಗಡೆ ಆಗಿ ಅವ್ರನ್ನ ಕರ್ಕೊಂಡಾಗ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಆತ್ಮಸ್ಥೈರ್ಯ ಅನ್ನೋದು ಹೋಗ್ತೋ ಏನೋ ನಮ್ಗ್ ಗೊತ್ತಿಲ್ಲ ಬಟ್ ಮಕ್ಳು ಮಾನ್ಯ ದಿನಕ್ಕೆ ನಮ್ ನೋಡ್ದಾಗ ಎಲ್ಲೋ ಒಂದ್ ಕಡೆ ಆತರ ಫೀಲಿಂಗ್ ಇತ್ತು ಅಂತ ಕಾಣಿಸ್ತಾ ಇತ್ತು ಸೊ ನಾವ್ ಅವಾಗ ಅನ್ಕೊಂಡ್ವಿ ಅಟ್ಲೀಸ್ಟ್ ನಾವು ನಮ್ಗೆ ಅವರು ಏನ್ ಮಾಡಿದ್ರು ಪರವಾಗಿಲ್ಲ ನಾವು ಮಕ್ಳಿಗೆ ಮುಖ ತೋರ್ಸೋ ಅವಕಾಶನಾದ್ರೂ ಇರ್ಲಿ ಯಾಕಂದ್ರೆ ಮಕ್ಳು ನಮ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸಮಾಧಾನ ಆಗತ್ತೆ ಅನ್ನೋ ಫೀಲ್ ನಮಗ್ ಬಂದ್ಮೇಲೆ ಅವ್ರು ಬೈದ್ರೂ ಪರವಾಗಿಲ್ಲ ಏನ್ ಮಾಡಿದ್ರು ಪರವಾಗಿಲ್ಲ ಹೋಟೆಲ್ ಸಿ ಡಬ್ಲ್ಯೂ ಸಿಗ್ ಹೋಗ್ಬೇಕು ಮಕ್ಳಗ್ ಮುಖ ತೋರಿಸ್ಬೇಕು ಅಂತ ಸೊ ನನ್ಗೆ ಯಾಕಂಗ ಅನ್ನೋಸ್ತ ಅಂದ್ರೆ ಮಾನೇ ದಿನಕ್ ಹೋದಾಗ ಮುಖ ನೋಡಿರ್ಲಿಲ್ಲ ಮಕ್ಳದು ಮುಖ ನೋಡಿರ್ಲಿಲ್ಲ ಆಮೇಲೆ ಮಕ್ಳಿಗೆ ನಾನು ಮುಖ ಮುಖದ ಆಗಿಲ್ಲ ಮಕ್ಳ ಅಂತ ಅಂದಾಗ ಇಲ್ಲ ಮೇಡಮ್ ನಾವು ಸಿ ಸಿ ಟಿವಿಲ್ ನಿಮ್ನ ನೋಡ್ಕೊಂಡ್ವಿ ಅಂತ ಅಂದ್ರು ಸೊ ನನ್ಗೆ ಎಲ್ಲೋ ಒಂದ್ ಕಡೆ ತುಂಬಾನೇ ಆಯ್ತು ಮಕ್ಳು ನಮ್ನ ಅಂದ್ರೆ ವೆಯ್ಟ್ ಮಾಡ್ತಿದಾರೆ ನಮ್ಗೋಸ್ಕರ ಸಿ ಸಿ ಟಿವಿಲ್ ನೋಡ್ಕೊಂಡು ನಮ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡಿದ್ದಾರೆ ನನ್ನ ಇವ್ರು ಬಂದಿದ್ದಾರೆ ಗಾರ್ಡಿಯನ್ ಬಂದಿದ್ದಾರೆ ಅಂತ ಸೊ ಅವಾಗ ನನ್ಗೆ ಆ ತಾಯಿತನ ಅನ್ನೋದೇನಿದೆ ಅದು ತುಂಬಾ ಕಡಕ್ ಶುರು ಆಯ್ತು ಮಕ್ಳು ಯಾರನ್ನು ಹಚ್ಕೋತಾರೋ ಅವ್ರನ್ನೇ ಜಾಸ್ತಿ ಇದ್ ಮಾಡೋದು ಬಟ್ ಸಿ ಸಿ ವಿಲಿ ನಮ್ಮ ಮುಖ ನೋಡ್ಕೊಂಡು ಸಮಾಧಾನ ಆಗಿದ್ದಾರೆ ಅಂದ್ರೆ ಅದು ಪ್ರೌಡ್ ಫೀಲ್ ಅಲ್ವಾ ಸರ್ ಸೊ ಅದು ನನ್ಗೆ ಅವ ಆ ದಿನ ಅನ್ಸಿದ್ದಂತ ಅನ್ಸಿಕೆ ಯಾಕಂದ್ರೆ ಯಾರ್ಗು ಮಕ್ಳು ಯಾರನ್ನು ದಿಢೀರ್ನೆ ಹಚ್ಕೊಳಲ್ಲ ನಮ್ಗೆ ಅವ್ರಿಗೆ ಅವ್ರ ನ್ಯಾಯ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ ಬಟ್ ಇಲ್ಲಿ ತನಕ ಬಂದಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸಮಾಧಾನ ಇತ್ತು ಅದು ನನಗೆ ತುಂಬಾ ಕಾಡ್ದಂಥ ಮತ್ತೆ ಅವ್ರ ಜೊತೆಲೆ ಕಂಟಿನ್ಯೂ ಆಗ್ಬೇಕು ಅನ್ನೋದಕ್ಕೆ ಮೋಟಿವೇಟ್ ಮಾಡ್ದಂಥ ಸಂದರ್ಭ ಅದು ಮೇಡಮ್ ಕಾನೂನಲ್ಲಿ ಕೂಡ ಇತ್ತು ನೀವು ಗಾರ್ಡಿಯನ್ ಆಗಿ ಮಕ್ಕಳ ಜೊತೆ ಅಂತ ಅಂತೇಳಿ ಆದರೂ ಕೂಡ ನಿಮ್ಮನ್ನ ಹೊರಗೆ ಇಡ್ಲಾಯ್ತು ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು ನಿಮ್ಮ ವಿರುದ್ಧ ಕೂಗುವಂತಹ ಪ್ರಕ್ರಿಯೆಗಳು ಕೂಡ ಕೂಡಿದ್ವು ಅಂತ ಸಂದರ್ಭದಲ್ಲಿ ನಿಮ್ಮ ಮಾನಸಿಕ ತಳಮಳ ಹೆಂಗಿತ್ತು ಎದುರಿಸಿದ್ರಿ ಮೇಡಮ್ ಸರ್ ಇವಾಗ ಜನ ಯಾವ ತರ ಇದ್ರು ಇವಾಗ ನೋಡಿ ನಾವು ಮೊದಲು ಕಂಪ್ಲೇಂಟ್ ಕೊಟ್ಟಾಗ ನಾವು ಅನೌನ್ಸ್ ಮಾಡಿರ್ತೀವಿ ಇದೆಲ್ಲ ಆದ್ಮೇಲೆ ಕೈ ಬಿಟ್ಟಾಗ ಇನ್ನೊಂದ್ ತರ ಮಾತಾಡ್ತಾರೆ ಅಲ್ವಾ ಏನೋ ಡೀಲ್ ನಡೆದಿದೆ ಹಾಗೆ ಹೀಗೆ ಅಂತೇಳಿ ಈಗ ನಾವು ಅರ್ಧಕ್ಕೆ ಕೈ ಬಿಟ್ಟಿದ್ರೆ ಇನ್ನ ಇದಾಗ್ತಿತ್ತು ಸೊ ನಮ್ ನಾವೇನು ಅಂತಂದ್ರೆ ಮಕ್ಳು ಈ ಮಕ್ಳೇ ಅಂತಲ್ಲ ನಮ್ಗೆ ಎಲ್ಲಾ ಯಾವ್ದೇ ಕೇಸ್ ಬಂದ್ರು ನಾವು ಇದೇ ತರ ತಗೊಂಡೋಗೋದು ಸೊ ನಾವು ಒಂದು ಒಳ ಒಳಗಡೆ ಹೋಗ್ಬೇಕಂದ್ರೆ ನಮ್ಗೂ ಅವರು ಅಥಾರಿಟಿ ಕೊಟ್ಟಿದ್ರು ನಾನು ಪ್ರೊಫೆಷನಲ್ ಕೌನ್ಸಿಲರ್ ಅಂತಾನೆ ಅಲ್ಲಿ ಸಬ್ಮಿಟ್ ಅವರು ಅಪ್ರೂವಲ್ ಮಾಡ್ಕೊಂಡಿದ್ರು ಅವಕಾಶ ಟೇರ್ ಎಲ್ಲಾನು ನಮ್ಗೆ ಒಂದು ಐಡಿ ಇತ್ತು ಅಲ್ಲಿ ನನ್ಗೂ ಕಾನೂನು ಅಂದ್ರೆ ಎಷ್ಟು ತಿಳ್ಕೊಂಡಿಲ್ದ ಇದ್ರು ಕಾನೂನು ಸ್ವಲ್ಪ ಮಟ್ಟಿಗೆ ನನ್ಗೂ ತಿಳಿದಿದೆ ಕೇರ್ ಟೇಕರ್ ಆಗಿ ನಾನು ಹೋಗಿದ್ದೀನಿ ಆಸ್ ಎ ಕೌನ್ಸಿಲರ್ ನನ್ನ ಪಾಟ್ ಏನಿದೆ ಅದನ್ನ ನಾನು ಮಾಡ್ತಾ ಇದ್ದೀನಿ ಅಂತ ನನ್ಗೆ ಅನ್ನಿಸ್ತಿತ್ತು ಆ ಟೈಮಲ್ಲಿ ಏನು ಅಂದರೆ ಐ ಡಿ ಕಾರ್ಡು ಮತ್ತೆ ನಮ್ದು ಲೆಟರು ಎಲ್ಲ ಕೇಳಿದ್ರು ಎಲ್ಲನೂ ನಾವು ಸಬ್ಮಿಟ್ ಮಾಡಿದ್ವಿ ನಾನು ಮಗು ಜೊತೆ ಇರೋದಿಕ್ಕೆ ಎಲ್ಲ ಸಿ ಡಬ್ಲ್ಯೂ ಸಿಂದ ಅವಕಾಶ ಮಾಡಿಕೊಟ್ರು ಬಟ್ ಡೇ ನೆಕ್ಸ್ಟಿಂದ ಇಂದ ಅವರು ಯಾಕೆ ಆ ಥರ ನಮ್ಮನ್ನು ವರ್ಗಾಕಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್ ಏನಾದರೂ ನಾನು ಒಂದು ಅವಕಾಶ ನಾನು ಕೇಳಿದ್ದೆನು ಅಂದ್ರೆ ನಾವು ಮಕ್ಳ ಜೊತೆ ಏನೂ ಮಾತಾಡಲ್ಲ ಮಕ್ಳ ಜೊತೆ ನಾವ್ ಏನೂ ಮಾತಾಡಲ್ಲ ಬಟ್ ಮಕ್ಳ ಜೊತೆ ಇರೋದಿಕ್ಕೆ ನೀವು ಇರಿ ನಾವು ಇರ್ತೀವಿ ಹೊರಗಡೆ ನಮ್ಗೆ ಸೇಫ್ಟಿ ಇಲ್ಲ ಹೊರ್ಗಡೆ ನಮ್ಗೆ ಸೇಫ್ಟಿ ಇಲ್ಲ ಭಯ ಒಂದ್ ಕಡೆ ಮತ್ತೆ ನಮ್ಗೆ ಚಿತ್ರದುರ್ಗ ಯಾರು ಯಾರೂ ಗೊತ್ತಿಲ್ಲ ಇರೋದ್ ನಾವ್ ಇಬ್ಬರೇ ಹೆಣ್ಮಕ್ಳು ಸಂಸ್ಥೆ ಕಡೆಯಿಂದ ನಮ್ಗೆ ಬ್ಯಾಕ್ ಸಪೋರ್ಟ್ ಆಗಿ ನಮ್ ಸರ್ಗಳೆಲ್ಲ ಇದಾರೆ ಅಂದ್ರೆ ಅವರು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈಗ ದಿಢೀರ್ನೆ ಬರುವಂತದ್ದೇ ಇರುತ್ತ ಅವಕಾಶ ಅಲ್ಲಿ ಸೊ ನಮ್ಗೆ ಒಂದ್ ಕಡೆ ಏನ್ ಭಯ ಅಂದ್ರೆ ಹೊರಗಡೆ ಅಷ್ಟು ಸೇಫ್ಟಿ ಇಲ್ಲ ನಾವು ಒಳಗಡೆನೆ ಕೂತಿರನಾ ಸಿ ಡಬ್ಲ್ಯೂ ಸಿ ಒಳಗಡೆ ಅನ್ನೋದು ನಮ್ಮ ಇದು ಇಂಟೆನ್ಶನ್ ಆದ್ರಿಂದ ನಾನು ಅವ್ರು ಕೇಳಿದ್ದು ಒಂದೇ ನೀವು ಜೊತೆಲಿರಿ ನಾವೂ ಜೊತೆಲಿ ಇರ್ತೀವಿ ಬೇಕಂದ್ರೆ ನನ್ ಮಕ್ಳ ಜೊತೆನೆ ಮಾತೇ ಆಡಲ್ಲ ಜಸ್ಟ್ ಫೇಸ್ ಟು ಫೇಸ್ ಮುಖ ನೋಡ್ಕೊಳ್ಳಿ ಮಕ್ಳಿಗೆ ಎಲ್ಲ ಒಂದ್ ಕಡೆ ಆಸ್ಪಾನ್ಸ್ತಾ ಅನ್ನೋದು ಮಕ್ಳನ್ನ ಓಕೆ ನಾನು ನಮ್ ಜೊತೆ ಇದಾರೆ ಗಾಡಿ ಅನ್ನೋದೊಂದು ಫೀಲ್ ಬರುತ್ತೆ ಸೊ ಅಷ್ಟು ನಾನು ಕೇಳ್ಕೊಂಡಿದ್ದು ಸರ್ ಮೇಡಮ್ ಮಕ್ಳನ್ನ ಮತ್ತೆ ನಿಮ್ಮನ್ನ ದೂರ ಮಾಡಿದಾಗ ಎಂತ ಈಗ ಎಂತ ಮಕ್ಳುಗಳಾದ್ರು ಅಥವಾ ಎಂತ ತಾಯಿ ಆದ್ರೂ ಆ ತಾಯಿ ಹೃದಯ ಮೊದಲಿಗೆ ಅವ್ರು ತುಂಬಾ ಹಚ್ಕೊಂಡಿರ್ತಾರೆ ಕಣ್ಣಳತೆ ದೂರದಲ್ಲಿ ಇದ್ರು ಕೂಡ ಮಾತಾಡ್ಸಕ್ ಆಗಲ್ಲ ಅನ್ನೋ ನೋವು ಮಕ್ಳುಗಳಗು ಇರುತ್ತೆ ನಿಮ್ಗೂ ಇರುತ್ತೆ ಆ ಸಂದರ್ಭನ ಯಾವ ರೀತಿ ತೋಡ್ಕೊಂಡ್ರಿ ಮೇಡಮ್ ಅಷ್ಟು ಫೀಲ್ ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರಿ ಅಂತ ಸರ್ ಇವಾಗ ಮಕ್ಕಳನ್ನ ಬಿಟ್ಟು ಬರ್ಬೇಕಾದ್ರೆ ಇವತ್ತು ಬಂದಿದ್ವಿ ಮಕ್ಕಳನ್ನ ಬಿಟ್ಟು ಬರ್ಬೇಕಾದ್ರೆ ಸೊ ಮಕ್ಳನ್ನ ಬಿಟ್ ಬರ್ಬೇಕಾದ್ರೆ ಅದ್ ಫೀಲ್ ನನ್ಗೆ ತುಂಬಾ ಕಾಡ್ತಾ ಇತ್ತು ಮಕ್ಳನ್ನ ಬಿಟ್ಟು ಹೋಗ್ತಾ ಇದೀನಿ ಅನ್ನೋದು ಫೀಲ್ ತುಂಬಾ ಕಾಡ್ತಾ ಇತ್ತು ಯಾಕಂದ್ರೆ ಈ ಡ್ಯೂರೇಷನ್ ಅಲ್ಲಿ ತುಂಬಾ ಕಾಡ್ತಾ ಇತ್ತು ಮತ್ತೆ ಅಂದ್ರೆ ಮಕ್ಳಿಗೆ ಒಂದು ಮಾನಸಿಕ ಸ್ಥೈರ್ಯ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ಗಾರ್ಡಿಯನ್ ಇದ್ದಾಗ ಏನೇ ಒಂದು ಮಾತಾಡ್ಬೇಕಾದ್ರು ಒಂದು ಸತ್ಯಾಂಶ ಹೇಳ್ಬೇಕಾದ್ರು ನಮ್ ಜೊತೆ ನಮ್ ಸಪೋರ್ಟಿವ್ ಇದಾರೆ ಅನ್ನೋದೊಂದು ಅವ್ರಿಗೆ ಮೈಂಡ್ ಗೆ ಬರ್ಬೇಕಂದ್ರೆ ನಾವು ಜೊತೆಲಿ ಗಾಡಿಯನ್ ಇರಲೇಬೇಕು ಸೊ ಅದಿದ್ದಾಗ ಅವರು ನಾವು ಡೇ ಫಸ್ಟ್ ಇಂದನು ಡೇ ಹೆಂಡ್ ಹೇಳಿದ್ದಷ್ಟೇ ಮಕ್ಳಿಗೆ ಸತ್ಯ ಹೇಳಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಕ್ ಹೋಗ್ಬೇಡಿ ಸತ್ಯಕ್ಕೆ ಯಾವತ್ತು ಜಯ ಸಿಕ್ಕೇ ಸಿಗುತ್ತೆ ಇದ್ ಒಂದು ಬಿಟ್ರೆ ನಾವು ಬೇರೆ ಏನೂ ಹೇಳ್ತಿರ್ಲಿಲ್ಲ ಮಕ್ಳಿಗೆ ಸೊ ಅದರಿಂದ ನಮ್ಗೆ ಎಲ್ಲೋ ಒಂದ್ ಕಡೆ ಮಕ್ಳಿಗೆ ಅವ್ರ ಇಂಟೆನ್ಶನ್ ಏನಾಗಿತ್ತೋ ಗೊತ್ತಿಲ್ಲ ಬಟ್ ನಮ್ಗೆ ಮಕ್ಳ ಜೊತೆ ಏನೋ ಕಮ್ಯುನಿಕೇಟ್ ಮಾಡ್ತಿರ್ಲಿಲ್ಲ ನಾವು ಜೊತೆಲಿ ಇರ್ತೀವಿ ಅಷ್ಟೇ ನಾವು ನಮ್ ಕರ್ತವ್ಯ ಆಗಿತ್ತು ಜೊತೆಲಿ ಇರಬೇಕು ಇರ್ತೀವಿ ಅದ್ ಬಿಟ್ರೆ ನಮ್ ಇಂಟೆನ್ಶನ್ ಬೇರೆ ಏನೂ ಇರ್ಲಿಲ್ಲ ಸರ್ ಇದೆಲ್ಲ ನಡುವೆ ಮುರುಘಶ್ರೀಗಳ ಬಂಧನ ಆಗುತ್ತೆ ಆ ಆ ವಿಚಾರ ಕೇಳಿದಾಗ ಸಂದರ್ಭದಲ್ಲಿ ಹೇಗೆ ಸರ್ ಇದ್ರ ಬಗ್ಗೆ ನಂಗೆ ಮಾತಾಡಕ್ಕೆ ಇಷ್ಟ ಆಗಲ್ಲ ಸರ್ ಯಾಕಂದ್ರೆ ಕಾನೂನು ವ್ಯವಸ್ಥೆ ಅದು ಏನ್ ಮಾಡುತ್ತೋ ಅದಕ್ಕೆ ಬಿಟ್ಟಿದ್ದು ಬಟ್ ನಾನು ಆಸ್ ಎ ಕೌನ್ಸಿಲರ್ ನಾನು ಏನು ಅಂತಂದ್ರೆ ನನ್ನ ಪಾರ್ಟ್ ಏನಿತ್ತು ಅದನ್ನ ನಾನು ಮಾಡಿದ್ದೀನಿ ಬಟ್ ಕಾನೂನು ವ್ಯವಸ್ಥೆ ಮಾತಾಡುವಷ್ಟು ದೊಡ್ಡವಳಾಗಿಲ್ಲ ನಾನು ಸೊ ನನಗೆ ಮಕ್ಳು ಬಂದ್ರು ಈ ತರ ಆಗಿದೆ ಅಂತ ಕೇಳಿದ್ರು ಮೈಸೂರು ಸಿ ಡಬ್ಲ್ಯೂ ಸಿಲಿ ಅಲ್ಲಿ ಹೋಗಿದ್ರು ಅಲ್ಲೂ ಅವರು ಸತ್ಯಾಂಶ ಹೇಳಿದ್ದಾರೆ ಅಲ್ಲಿಂದ ನಜರ್ಪತ್ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಅಲ್ಲಿಂದ ಚಿತ್ರದುರ್ಗಕ್ಕೆ ಬಂದಿದ್ದಾರೆ ಬಟ್ ಅದನ್ ಬಿಟ್ಟು ನನ್ಗೆ ಈ ರಾಜಕೀಯದ ಬಗ್ಗೆ ಮಾತಾಡಕ್ಕೆ ಇಷ್ಟ ಆಗಲ್ಲ ಸರ್ ಮೇಡಮ್ ಪ್ರತಿ ಸರಿ ಮಕ್ಕಳ ವಿಚಾರ ಕೇಳ್ತಾ ಇರ್ಬೇಕಾದ್ರೆ ಬರ್ತಿದೆ ಯಾಕೆ ಭಾವುಕರೀ ಸರ್ ಮಕ್ಳ ಅಂದ್ರೆ ಇವಾಗ ನನ್ಗೂ ಇಬ್ರು ಮಕ್ಳಿದಾರೆ ಸೊ ಮಕ್ಳು ಇರೋದ್ರಿಂದ ಏನ್ ಅನ್ಸುತ್ತೆ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಒಂದೇ ತರ ಇರಲ್ಲ ಇವತ್ತು ಅವ್ರ ಮಕ್ಳು ನಾಳೆ ನಮ್ಮ ಮಕ್ಳು ಇನ್ನೊಂದ್ಸಲ ಅವ್ರಿಗೆ ಯಾರು ನಮ್ಮ ವಿರೋಧ ಮಾಡ್ತಾರೆ ಅವ್ರ ಮಕ್ಳೇ ಆಗಿರ್ಬೋದು ಯಾಕಂದ್ರೆ ನಾಳೆ ದಿನ ಅವರು ಮಕ್ಳಿಗೆ ನ್ಯಾಯ ಬೇಕು ಅಂತ ಹೋಗೋ ಪರಿಸ್ಥಿತಿ ಬರ್ಬಹುದು ಬರದೇನೆ ಇರ್ಬೋದು ಬಟ್ ಅವ್ರು ಯೋಚನೆ ಮಾಡ್ಬೇಕು ಒಬ್ರು ಈ ತರ ಹೇಳ್ತಿದಾರೆ ಅಂದ್ರೆ ಸತ್ಯ ಇ ಇರುತ್ತಾ ಬಿಡುತ್ತಾ ಅದು ಸೆಕೆಂಡರಿ ಬಟ್ ಅದಕ್ಕೆ ಏನು ಕಾನೂನಲ್ಲಿ ವ್ಯವಸ್ಥೆ ಇದೆ ಅದನ್ನ ಮಾಡ್ಕೊಡ್ಬೇಕಾದ ಮನುಷ್ಯತ್ವ ಕರ್ತವ್ಯ ಕೂಡ ಸೊ ಅದರಿಂದ ನಾವು ನನ್ಗೆ ಅಂದರೆ ಮಕ್ಕಳು ತುಂಬಾ ಮೇಲೆ ನಂಬಿಕೆ ಇಟ್ಟು ಬಂದಿದ್ರಿಂದ ಮಕ್ಳಿಗೆ ನಮ್ಗೆ ಎಲ್ಲಿ ಏನಾಗುತ್ತೋ ಮಕ್ಳಿಗೆ ಏನಾಗುತ್ತೋ ಯಾಕಂದ್ರೆ ನಮ್ಗೆಲ್ಲಿ ಏನಾಗುತ್ತೋ ಅಟ್ಲೀಸ್ಟ್ ನಮ್ಗೆ ಏನಾದ್ರು ಆಗ್ಲಿ ಮಕ್ಳಿಗೆ ಏನಾಗ್ಬಿಡಿತ್ತೋ ಇಲ್ಲಿ ಸೇಫ್ಟಿ ಇದೆಯಾ ಇಲ್ವಾ ಈ ನಾನಾ ಯೋಚನೆಗಳು ನಾನಾ ಯೋಚನೆಗಳು ನಮ್ಮ ತಲೆಯಲ್ಲಿ ಬಂದ್ವು ನಮಗೆ ನಾವು ಈ ಕಡೆಯಿಂದ ಹೋಗ್ತಿವ ವಾಪಸ್ಸು ಇಲ್ವಾ ಇಲ್ಲ ಏನಾಗುತ್ತೋ ಅದನ್ನ ಆ ಆ ಡ್ಯೂರೇಷನಲ್ಲಿ ನಾವು ಫೇಸ್ ಮಾಡಿರೋದು ನಿದ್ರೇನೆ ಇಲ್ಲ ಸರ್ ಯಾರಾದ್ರೂ ಏನಾದರೂ ಬಾಗ್ಲ ಹತ್ರ ಬಂದ್ರೆ ಯಾರು ಬಂದರೋ ಏನೋ ಯಾರಾದ್ರೂ ಒಡೆಯಕ್ಕೆ ಬಂದ್ರಾ ಏನಾದ್ರೂ ಸಾಯಿಸೋಕೆ ಬಂದ್ರಾ ಈ ಥರ ಒಂದು ಮೆಂಟಾಲಿಟಿಲಿ ನಾವಿದ್ವಿ ಮೈಸೂರಿಗೆ ಬರೋವರೆಗೂ ನಮಗೆ ಅಸಮಾಧಾನ ಜಾಸ್ತಿ ಇತ್ತು ಯಾಕಂದ್ರೆ ಆ ಒಂದು ಯೋಚನೆಗಳು ಎಂಥವ್ರಿಗೂ ಬರೋಂಥದ್ದು ಸಹಜ ಸೊ ನಾವು ಇಲ್ಲಿಗೆ ಬಂದು ಸೇಫ್ ಆಗಿ ತಲುಪಿದ್ವಿ ಅದು ನಮ್ಮ ಅದೃಷ್ಟ ಅಂತ ಅನ್ಕೋತೀನಿ ಸರ್ ಯಾಕಂದ್ರೆ ನಾನು ನನ್ನ ಮಕ್ಳಿಗೆ ತಾಯಿಯಾಗಿ ಅದನ್ನ ಯೋಚನೆ ಮಾಡೋದು ನನ್ನ ಕರ್ತವ್ಯ ಯಾಕಂದ್ರೆ ಎಲ್ಲರ ಬಗ್ಗೆನು ಯೋಚನೆ ಮಾಡ್ತೀವಿ ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಗೆ ಎಷ್ಟು ಕೇಸ್ಗಳು ಬರುತ್ತೆ ನಮಗೆ ಗೊತ್ತಾಗಲ್ಲ ಎಲ್ಲರ ಕಷ್ಟನು ಕೇಳ್ತೀವಿ ಬಟ್ ನಮ್ ಕಷ್ಟ ಯಾರು ಕೇಳ್ತಾರೆ ಅಲ್ವಾ ಎಂತೆಂಥ ಕ್ರಿಟಿಕಲ್ ಕೇಸ್ಗಳನ್ನೆಲ್ಲ ಫೇಸ್ ಮಾಡಿದೀವಿ ಈವನ್ ನಾವು ಹುಣ್ಸೂರಲ್ಲಿ ಹದ್ನೊಂದು ಗಂಟೆ ತನಕನು ಎಫ್ ಐ ಆರ್ ಮಾಡೋ ತನಕ ಬಿಟ್ಟಿಲ್ಲ ಆ ಥರದ ಒಂದು ಹೋರಾಟ ಮಾಡಿ ನಾವು ಮಾಡ್ತೀವಿ ಬಟ್ ನಮ್ಮ ಫ್ಯಾಮಿಲಿಗೆ ನಮ್ಮ ಇದಕ್ಕೆ ಯಾರು ಪ್ರೊಟೆಕ್ಷನ್ ಕೊಡ್ತಾರೆ ನನಗೆ ಏನಾದರೂ ಆದಾಗ ನನ್ನ ಮಕ್ಳನ್ನ ಯಾರು ಇದು ಮಾಡ್ತಾರೆ ನನ್ನ ತಲೆಯಲ್ಲಿ ತುಂಬಾ ಯೋಚನೆಗಳು ಬಂತು ಅದನ್ನ ಸಮಾಜ ಯಾಕೆ ಅರ್ಥ ಮಾಡ್ಕೋತಿಲ್ಲ ಕೆಟ್ಟದಾಗೆಲ್ಲ ಏನಕ್ಕೆ ಮಾತಾಡ್ತಾರೆ ಪರ ವಿರೋಧ ಇರಲಿ ಬಟ್ ಒಂದು ಜಸ್ಟಿಸ್ ಅಂದ್ರೆ ಎಲ್ಲರಿಗೂ ಒಂದೇ ಅಲ್ವಾ ಕಾನ್ಸ್ಟಿಟ್ಯೂಷನ್ ಅನ್ನೋದು ಎಲ್ಲರಿಗೂ ಒಂದೇ ಆಲ್ ಆರ್ ಈಕ್ವಲ್ ಒಂದು ಅದನ್ನ ಅಂದ್ರೆ ಅರ್ಥ ಗರ್ಭಿತವಾಗಿ ಹೇಳಬೇಕು ಅಂದ್ರೆ ಎಲ್ಲರೂ ಒಂದೇ ಒಂದೇ ಎಲ್ವೆ ಅವರು ಸಾಮಾನ್ಯ ವ್ಯಕ್ತಿಯಾಗಿರ್ಲಿ ಪ್ರಬಲ ವ್ಯಕ್ತಿ ಆಗಿರ್ಲಿ ಯಾರೇ ಇರ್ಲಿ ಸಂವಿಧಾನ ಎಲ್ರಿಗೂ ಒಂದೇ ನಾನು ಅದನ್ನ ಪಾಲನೆ ಮಾಡ್ಕೊಂಡು ನಾನು ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ದು ಅದನ್ ಬಿಟ್ಟು ಬೇರೆ ಯಾವುದೇ ದುರುದ್ದೇಶನೂ ನಮ್ಗಿಲ್ಲ ಬೇಕಂದ್ರೆ ಅವ್ರಿಗೆ ಅಷ್ಟು ಇದಾಗಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ಲಿ ಹೈಕೋರ್ಟ್ ಹೋಗ್ಲಿ ನಮ್ಮ ಮೇಲೂ ತನಿಖೆ ಮಾಡ್ಲಿ ಅಷ್ಟೇ ನನ್ಗೆ ಕೇಳ್ಕೊಳ್ಳೋದು ನಿಮ್ಗೆ ಇಡೀ ರಾಜ್ಯದ ಜನತೆಯ ಪರವಾಗಿ ನಮ್ಮ ಕಡೆ ಕೂಡ ಒಬ್ಬ ತಾಯಿಯಾಗಿ ಮಕ್ಕಳ ಪರ ನಿಂತಿದ್ದಕ್ಕೆ ಒಂದು ದನಿಯಾಗಿ ಗಟ್ಟಿ ದನಿಯಾಗಿ ನಿಂತಿದ್ದಕ್ಕೆ ನಾವು ಕೂಡ ನಿಮ್ಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀವಿ ಥ್ಯಾಂಕ್ ಯು ಮೇಡಮ್ ಇದಿಷ್ಟು ಒಡನಾಡಿ ಸೇವಾ ಸಂಸ್ಥೆಯ ಆಪ್ತ ಸಮಾಲೋಚಕಿ ಆಗಿರುವಂತಹ ಸರಸ್ವತಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ರವಿ ಪಾಂಡವಪುರ ನ್ಯೂಸ್ ಫಸ್ಟ್ ಮೈಸೂರು